ಓಂ ಶ್ರೀ ಮುಕ್ತಿನಾಗಾಯ ನಮಃ. ಇವತ್ತು ಮತ್ತೊಂದು ಸಮಸ್ಯೆಗೆ ಒಂದು ಚಿಕಿತ್ಸೆ ಹೇಗೆ ಮಾಡ್ಕೊಳ್ಳೋದು ಮನೆಯಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಹೇಳೋಣ. ನೋಡಿ, ಕೆಲವರಿಗೆ ಕಾಲು ತುಂಬ ದಪ್ಪ ದಪ್ಪ ಆಗ್ಬಿಟ್ಟಿರುತ್ತೆ, ಪಾದ ತುಂಬ ಊದ್ಕೊಂಡ್ಬಿಟ್ಟಿರುತ್ತೆ. ಆ ಪಾದ ಊತ ಬರೋದಕ್ಕೆ ಕೂಡ ಹಲವಾರು ಕಾರಣಗಳಿದೆ. ಕೆಲವರಿಗೆ ಬಿ ಪಿ ಜಾಸ್ತಿ ಆದರೆ ಕಾಲು ಊತ ಬರುತ್ತೆ, ಕೆಲವರಿಗೆ ಕಿಡ್ನಿಯಲ್ಲಿ ಸಮಸ್ಯೆ ಇದ್ದಾಗ ಕಾಲಲ್ಲಿ ಊತ ಬರುತ್ತೆ, ಕೆಲವರಿಗೆ ಹೃದಯ ದುರ್ಬಲತೆ ಆಗ್ತಾ ಇದೆ ಅಂತಂದ್ರೆ ಕಾಲುಗಳು ಊದೋದಕ್ಕೆ ಶುರುವಾಗತ್ತೆ, ಇನ್ನು ಕೆಲವರಿಗೆ ಶ್ವಾಸಕೋಶಗಳಲ್ಲಿ ಏನಾದರೂ ಕೂಡ ದುರ್ಬಲತೆ ಕಂಡು ಬಂದ್ರೆ ಅವರಿಗೂ ಕೂಡ ಪಾದ ಊದ್ಕೊಳ್ಳೋದಕ್ಕೆ ಶುರುವಾಗತ್ತೆ. ನೀರು ಹೆಚ್ಚೆಚ್ಚು ಶೇಖರಣೆ ಆಗ್ತಾ ಇದೆ, ಸರಿಯಾಗಿ ಮೂತ್ರ ವಿಸರ್ಜನೆ ಆಗ್ತಾ ಇಲ್ಲ ಅಂದಾಗ ಕೂಡ ಪಾದ ಊತ ಬರುತ್ತೆ. ಹಾಗಾದರೆ ಇದನ್ನ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ? ಅದಕ್ಕೆ ಒಂದು ಔಷಧಿಯನ್ನ ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥದ್ದನ್ನ ಹೇಳೋಣ. ಅದಕ್ಕೆ ಮುಂಚೆ ಅಕಸ್ಮಾತ್ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಯಾಕೆ ಅಂದರೆ ನಾವು ಪ್ರತಿನಿತ್ಯ ಒಂದೊಂದು ಹೊಸ ವಿಷಯವನ್ನು ನಿಮಗೆ ಹೇಳ್ತಾನೆ ಇರ್ತೀವಿ, ಅದೆಲ್ಲವೂ ಕೂಡ ನಿಮಗೆ ದಿನನಿತ್ಯದಲ್ಲಿ ಉಪಯೋಗ ಬರ್ತಕ್ಕಂಥದ್ದು, ಅದರ ಸಹಾಯ ನಿಮಗೆ ಸಿಕ್ಕೇ ಸಿಗತ್ತೆ. ಹಾಗಾಗಿ ಈಗಲೇ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ಪಾದ ಊತ ಇಳಿಸ್ಕೊಳ್ಳೋದಕ್ಕೆ ನಮಗೆ ಬೇಕಾಗ್ತಕ್ಕಂತಹ ಪದಾರ್ಥವಾದರೂ ಏನು? ಒಂದೆರಡು ಮೂರು ಅರಿಶಿನದ ಕೊಂಬು ತಗೊಳ್ಳಿ, ಅಥವಾ ಪುಡಿ ಅರಿಶಿನವನ್ನು ಇದ್ದರೆ, ಶುದ್ಧವಾಗಿರತಕ್ಕಂಥದ್ದಿದ್ದರೆ ಅದನ್ನೇ ತಗೊಳ್ಳಿ. ಶುಂಠಿ, ಒಣಶುಂಠಿಯನ್ನಾದರೂ ತಗೊಳ್ಳಿ, ಒಣಶುಂಠಿ ಪುಡಿಯನ್ನಾದರೂ ತಗೊಳ್ಳಿ. ಒಣ ಖರ್ಜೂರ, ಒಂದು ಮೂರ್ನಾಲ್ಕು ಒಣ ಖರ್ಜೂರವನ್ನು ತೆಗೆದುಕೊಳ್ಳಿ. ಇದೆಲ್ಲವನ್ನು ಕೂಡ ಸಂಗ್ರಹ ಮಾಡಿ ತೆಗೆದಿಟ್ಕೊಳ್ಳಿ. ಇದರ ಜೊತೆಗೆ ಸ್ವಲ್ಪ ಬೆಲ್ಲ, ಬೆಲ್ಲವನ್ನು ಕೂಡ ಹೆರೆದ್ಬಿಟ್ಟು ಪುಡಿ ಮಾಡಿಕೊಳ್ಳಿ. ಇದಿಷ್ಟನ್ನು ಕೂಡ ತೆಗೆದಿಟ್ಕೊಳ್ಳಿ. ಇದನ್ನು ಹೇಗೆ ಬಳಕೆ ಮಾಡೋದು ಅಂದರೆ, ಅರಿಶಿನದ ಕೊಂಬು, ಒಣಶುಂಠಿ ಮತ್ತು ನೀವು ಇದೆಲ್ಲ ನೀವು ಪುಡಿ ತೆಗೆದಿಟ್ಕೊಂಡಿರಲಿಲ್ಲ ಅಂದರೆ ಪುಡಿ ಮಾಡ್ಕೊಳ್ಳಿ. ಶುಂಠಿಯನ್ನು ಪುಡಿ ಮಾಡ್ಕೊಳ್ಳಿ, ಅರಿಶಿನವನ್ನು ಪುಡಿ ಮಾಡ್ಕೊಳ್ಳಿ, ಬೆಲ್ಲವನ್ನು ಪುಡಿ ಮಾಡ್ಕೊಳ್ಳಿ. ಇವು ಮೂರನ್ನು ಕೂಡ ಪುಡಿ ಮಾಡಿ ತೆಗೆದಿಟ್ಕೊಳ್ಳಿ. ಇದರ ಜೊತೆಗೆ ಖರ್ಜೂರ, ಹಸಿ ಖರ್ಜೂರವನ್ನು ತಗೊಳ್ಳಿ. ಅಂದರೆ ಈ ಒಣ ಖರ್ಜೂರ ಬೇಡ, ಸ್ವಲ್ಪ ಹಸಿಯಾಗಿರ್ತಕ್ಕಂಥದ್ದು ಅಥವಾ ಇದು ಬೀಜ ಇಲ್ಲದೆ ಇರುವಂಥದ್ದು, ಬೀಜರಹಿತವಾಗಿರ್ತಕ್ಕಂಥದ್ದು, ಸೀಡ್ಲೆಸ್ ಅಂತ ಬರುತ್ತಲ್ಲ ಆ ತರಹ ಖರ್ಜೂರವಾದರೂ ತಗೊಳ್ಳಿ. ಸ್ವಲ್ಪ ಮೃದುವಾಗಿರುತ್ತೆ ಅದು, ಆ ಖರ್ಜೂರ ಇದಕ್ಕೆ ಸರಿ ಹೋಗುತ್ತೆ. ಆ ಖರ್ಜೂರವನ್ನು ಏನು ಮಾಡಬೇಕಂದ್ರೆ, ಈ ಮೂರನ್ನು ಪುಡಿ ಮಾಡಿ ತೆಕ್ಕೊಂಡ್ರಲ್ವ, ಈ ಪುಡಿ ಆದ ಮೇಲೆ ಅದೇ ಜಾರಿಗೆ ಈ ಖರ್ಜೂರವನ್ನು ಹಾಕಬೇಕು. ಅಂದರೆ ಈ ಅರಿಶಿನದ ಪುಡಿ ಒಂದು ಚಮಚ, ಶುಂಠಿ ಪುಡಿ ಒಂದು ಚಮಚ ಇದ್ದರೆ ಬೆಲ್ಲವನ್ನು ಎರಡು ಚಮಚ ಪುಡಿ ತಗೊಳ್ಳಿ, ಅದರ ಜೊತೆಗೆ ಖರ್ಜೂರವನ್ನು ನೀವು ಒಂದು ಎಂಟು ಹತ್ತು ಖರ್ಜೂರವನ್ನು ತೆಗೆದುಕೊಳ್ಬೋದು. ಅದಕ್ಕೆ ಈ ಪುಡಿ ತಯಾರಾದ ಮೇಲೆ ಈ ಖರ್ಜೂರವನ್ನೆಲ್ಲ ಅದಕ್ಕೆ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ರುಬ್ಬಿಕೊಳ್ಳಿ. ರುಬ್ಬಿದಾಗ ಏನಾಗುತ್ತೆ, ಅದು ಒಂದು ರೀತಿ ಗಟ್ಟಿ ನೀರು ಹಾಕಬಾರ್ದು, ಒಂದೇ ಒಂದು ತೊಟ್ಟು ಕೂಡ ನೀರು ಸೋಕಿಸ್ಬಾರ್ದು, ಇದನ್ನು ಗಟ್ಟಿಯಾಗಿ ಒಂದು ಪೇಸ್ಟ್ ರೀತಿಯಲ್ಲಿ ಆಗುತ್ತೆ. ಇದನ್ನು ಸರಿಯಾಗಿ ತೆಕ್ಕೊಳ್ಳಿ. ಇದನ್ನು ಒಂದೊಂದು ಸಣ್ಣ ಸಣ್ಣ ಗುಳಿಗೆಗಳ ರೀತಿಯಲ್ಲಿ, ಮಾತ್ರೆಯ ರೀತಿಯಲ್ಲಿ ಮಾಡಿಟ್ಕೊಳ್ಳಿ. ನೆರಳಿನಲ್ಲಿ ಮನೆಯಲ್ಲೇ ಅದನ್ನು ಹಾಗೆ ಬಿಡಿ, ಸ್ವಲ್ಪ ಆರುತ್ತೆ. ಇದನ್ನು ಗಾಜಿನ ಶೀಷೆಗೆ ಹಾಕಿಟ್ಕೊಳ್ಳಿ. ಪ್ರತಿನಿತ್ಯ ಬೆಳಿಗ್ಗೆ ಎರಡು ಮಾತ್ರೆ, ರಾತ್ರಿ ಎರಡು ಮಾತ್ರೆ ನುಂಗ್ಬಿಟ್ಟು ಒಂದು ಸ್ವಲ್ಪ ಬಿಸಿ ನೀರನ್ನು ಕುಡೀರಿ. ಇಷ್ಟು ಮಾಡ್ತಾ ಬನ್ನಿ. ನೋಡಿ, ನಿಮ್ಮ ಶರೀರದಲ್ಲಿ ಕೆಲವೊಮ್ಮೆ ನಮಗೆ ಗೊತ್ತಿಲ್ದಿರ ಇನ್ಫ್ಲಮೇಷನ್ ಆಗಿರುತ್ತೆ, ಅಂದರೆ ಊತ ಇರುತ್ತೆ ಪಾದದಲ್ಲಿ, ಕೆಲವರಿಗೆ ಮಂಡಿಯ ಭಾಗದಲ್ಲಿ. ಈ ತರಹ ಈ ಊತವನ್ನೆಲ್ಲ ಇಳಿಸೋದಕ್ಕೆ ಈ ಔಷಧಿ ಸಹಾಯವನ್ನು ಮಾಡುತ್ತೆ. ನಾವು ಉಪಯೋಗಿಸಿರ್ತಕ್ಕಂತಹ ಅರಿಶಿನದಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇದೆ, ಆ್ಯಂಟಿ ಡಯಾಬಿಟಿಕ್ ಪ್ರಾಪರ್ಟಿ ಇದೆ, ಆ್ಯಂಟಿಬಯೋಟಿಕ್ ಇದೆ, ಈ ತರಹ ತುಂಬ ಅಂಶಗಳು ಅರಿಶಿನದಲ್ಲಿ ಇದೆ. ಮತ್ತು ನೀರನ್ನು ಹೀರಿಕೊಳ್ಳುವಂತಹ ಗುಣ ಕೂಡ ಅರಿಶಿನಕ್ಕೆ ಇದೆ. ಹಾಗಾಗಿಯೇ ಬಾಣಂತಿಯರಿಗೆ ಹೆಚ್ಚು ಹೆಚ್ಚು ಅರಿಶಿನವನ್ನು ಬಳಕೆಯನ್ನು ಮಾಡುವಂಥದ್ದು, ನೀರಿನ ಅಂಶ ಶರೀರಕ್ಕೆ ಸೇರದೇ ಇರಲಿ ಅನ್ನೋದಕ್ಕೋಸ್ಕರ. ಹಾಗಾಗಿ ಅರಿಶಿನವನ್ನು ಹಾಕ್ಕೊಂಡಿದ್ದೀವಿ. ಶುಂಠಿ ವಾತದೋಷದಿಂದ ಏನಾದರೂ ಕೂಡ ಬರ್ತಾ ಇರುವಂತಹ ಊತವಾದರೆ ವಾತದೋಷವನ್ನು ತೆಗೆದುಹಾಕತ್ತೆ, ಒಳಗಡೆ ಇರತಕ್ಕಂತಹ ತ್ಯಾಜ್ಯ ವಸ್ತುಗಳನ್ನು ಆಚೆ ಕಡೆಗೆ ಕಳಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ. ವಾತ ಪಿತ್ತ ಕಫದ ಸಮತ್ವವನ್ನು ಕಾಪಾಡೋದಕ್ಕೆ ಈ ಒಂದು ಶುಂಠಿ ನಮಗೆ ಸಹಾಯವನ್ನು ಮಾಡುತ್ತೆ.
ಹಾಗಾಗಿ ಅದನ್ನು ತೆಗೆದುಕೊಂಡಿದ್ದೀವಿ. ಇನ್ನು ಬೆಲ್ಲ, ಬೆಲ್ಲದಲ್ಲಿ ಒಂದು ವಿಶೇಷವಾದ ಗುಣ ಇದೆ, ನೋವನ್ನು ನಿವಾರಣೆ ಮಾಡುವಂಥದ್ದು, ಮತ್ತು ಅದು ಕೂಡ ನಮ್ಮಲ್ಲಿರ್ತಕ್ಕಂತಹ ಟಾಕ್ಸಿನ್ಸ್ ಏನಿದೆ ಅದನ್ನೆಲ್ಲ ಆಚೆ ಕಳಿಸೋದಕ್ಕೆ ಬೆಲ್ಲವೂ ಕೂಡ ಸಹಾಯ ಮಾಡುತ್ತೆ. ಜೊತೆಗೆ ತತ್ಕ್ಷಣದಲ್ಲಿ ಶಕ್ತಿಯನ್ನು ಕೊಡುತ್ತೆ. ಅಂದರೆ ಯಾರಾದರೂ ತುಂಬ ಆಯಾಸಗೊಂಡು ಮನೆಗೆ ಬಂದಾಗ ಒಂದು ಸಣ್ಣ ಬೆಲ್ಲದ ತುಂಡನ್ನು ಕೊಟ್ಟು ಒಂದು ಲೋಟ ನೀರು ಕೊಡಿ, ಕಾಫಿ ಕೊಡೋ ಬದಲು ಇದನ್ನು ಕೊಡಿ, ಕೊಟ್ಟಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಆಯಾಸ ಪರಿಹಾರ ಆಗುತ್ತೆ, ಸುಸ್ತು ಕಡಿಮೆ ಆಗುತ್ತೆ. ತುಂಬ ನಡೆದು ಬಂದಿದ್ದರೆ, ಕಾಲುಗಳಲ್ಲಿ ಸ್ವಲ್ಪ ಚೈತನ್ಯ ಕಮ್ಮಿ ಆಗಿದ್ದರೆ ಮತ್ತೆ ಪುನಶ್ಚೇತನವಾಗೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಬೆಲ್ಲವನ್ನು ಹಾಕ್ಕೊಂಡಿದ್ದೀವಿ, ಇದು ಶಕ್ತಿದಾಯಕವೂ ಹೌದು, ಇದರಲ್ಲಿ ಕ್ಯಾಲ್ಶಿಯಂ ಮತ್ತು ಕಬ್ಬಿಣದ ಅಂಶ ಹೇರಳವಾಗಿರೋದು ಹೌದು, ಮತ್ತು ಇದು ತತ್ಕ್ಷಣವಾಗಿ ನಮಗೆ ಎನರ್ಜಿಯನ್ನು ಕೊಡೋದಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಹೌದು. ಹಾಗಾಗಿ ಬೆಲ್ಲವನ್ನು ಹಾಕ್ಕೊಂಡಿದ್ದೀವಿ. ಇದೆಲ್ಲದರ ಜೊತೆಗೆ ಖರ್ಜೂರ, ಖರ್ಜೂರವನ್ನಂತೂ ಹೇಳೋ ಹಾಗೇ ಇಲ್ಲ. ಖರ್ಜೂರದಲ್ಲಿ ಎಷ್ಟು ವಿಶೇಷತೆಗಳಿದೆ ಅಂದರೆ, ಬರೀ ಖರ್ಜೂರ ಒಂದರಿಂದನೇ ಒಂದು 100 ಕಾಯಿಲೆಯನ್ನು ವಾಸಿ ಮಾಡಬಹುದು, ಅಷ್ಟು ಅದ್ಭುತವಾದದ್ದು ಖರ್ಜೂರ. ಹಾಗಾಗಿ ಖರ್ಜೂರವನ್ನು ಹಾಕ್ಕೊಂಡಿದ್ದೀವಿ. ಇದು ನೀವು ಒಮ್ಮೆ ಮಾಡಿಟ್ಕೊಂಡ್ರೆ ಸಾಕು, ಪ್ರತಿನಿತ್ಯ ಬೆಳಿಗ್ಗೆ ಸಾಯಂಕಾಲ ಎರಡೆರಡು ಗುಳಿಗೆಗಳ ರೂಪದಲ್ಲಿ ಮಾಡಿಟ್ಕೊಂಡಿದ್ದೀರಾ. ಇದನ್ನು ಸೇವನೆ ಮಾಡ್ತಾ ಬನ್ನಿ. ಕಾಲಿನಲ್ಲಿ ಊತ ಇರೋದಷ್ಟೇ ಅಲ್ಲ, ಒಳಗಡೆ ಇರುವಂತಹ ತ್ಯಾಜ್ಯ ವಸ್ತುಗಳೆಲ್ಲವೂ ಆಚೆ ಹೋಗಿ ತುಂಬ ಹಗುರಾಗತ್ತೆ, ಮೈ ಭಾರ ಕಡಿಮೆ ಆಗುತ್ತೆ, ತೂಕವೂ ಕಡಿಮೆ ಆಗೋದಕ್ಕೆ ಸಾಧ್ಯ ಆಗುತ್ತೆ, ಅನೇಕ ರೀತಿಯಲ್ಲಿ ಸಹಾಯವಾಗುತ್ತೆ. ಮೂತ್ರದಲ್ಲೇನಾದರೂ ಕೂಡ ದೋಷ ಇದ್ದು ಮೂತ್ರಕೋಶದಲ್ಲಿ ಸಮಸ್ಯೆ ಇದ್ದರೆ ಅದೂ ನಿವಾರಣೆ ಆಗುತ್ತೆ. ಇವೆಲ್ಲವೂ ನಿವಾರಣೆ ಆಗೋದ್ರಿಂದನೇ ಈ ರೀತಿ ಎಲ್ಲೆಲ್ಲಿ ದಪ್ಪನಾಗಿ ಊದ್ಕೊಂಡಿರುತ್ತೆ ಅದೆಲ್ಲವೂ ಇಳಿಯೋದಕ್ಕೆ ಸಹಾಯವಾಗುವಂಥದ್ದು. ಹಾಗಾಗಿ ನೋಡಿ, ಮನೆಯಲ್ಲಿರುವ ಪದಾರ್ಥಗಳಲ್ಲಿ ಎಷ್ಟು ರೀತಿಯ ಚಿಕಿತ್ಸೆಯನ್ನು ಮಾಡಬಹುದು ಅಂದರೆ, ನಾವು ಪ್ರಾರಂಭಿಕ ಹಂತದಲ್ಲೇ ಆಗಾಗ್ಗೆ ಗಮನಿಸಿಕೊಂಡು ಆಗಲೇ ಮಾಡಿಕೊಂಡ್ರೆ ಇದು ವಿಪರೀತಕ್ಕೆ ಹೋಗೋದನ್ನು ತಪ್ಪಿಸ್ಬೋದು. ಅದರಿಂದ ಮುಂದೆ ಆಗಬಹುದಾದ ದೊಡ್ಡ ದೊಡ್ಡ ಸಮಸ್ಯೆಗಳು ಬರದೇ ಇರೋ ರೀತಿಯಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ.